ಇನ್ನು ಈ ಹಿಂದೆ ಕೂಡ ನಿಮ್ಮ ಅಮೋಕ್ ಟಿವಿ ಸಾಕಷ್ಟು ಬಾರಿ ಸುದ್ದಿಯನ್ನ ಬಿತ್ತರಿಸಿತು. ಓವರ್ಲೋಡ್ ಟಿಪ್ಪರ್ ಲಾರಿಗಳು ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಓಡಾಡಿದ್ರೆ ರಸ್ತೆಗಳು ಹಾಳಾಗುತ್ತೆ, ಹಾಗೆ ಅಲ್ಲಿ ಇರುವ ಏರಿಯಾಗಳಲ್ಲೂ ಇವರು ಜಾಸ್ತಿ ಇದನ್ನ ಅಂದ್ರೆ ಸಂಚಾರ ಮಾಡಿದ್ರೆ ಟಿಪ್ಪರ್ ಲಾರಿಗಳು ಇಲ್ಲಿ ಜಾಸ್ತಿ ಓಡಾಡಿದ್ರೆ ತೊಂದರೆ ಆಗುತ್ತೆ, ಅಲ್ಲಿ ಮಕ್ಕಳು ಕೂಡ ಓಡಾಡ್ತಿರ್ತಾರೆ ಅನ್ನೋ ಒಂದು ಈ ದೃಷ್ಟಿಯಿಂದ ಅಮೋಕ್ ಟಿವಿ ಸುದ್ದಿಯನ್ನ ಬಿತ್ತರಿಸಿತ್ತು. ಆದ್ರೆ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿರ್ಲಿಲ್ಲ, ಮತ್ತೆ ಇದನ್ನ ಮರುಕಳಿಸಬಾರ್ದು, ಈ ಮತ್ತೆ ಈ ಟಿಪ್ಪರ್ ಲಾರಿಗಳು ಓಡಾಡಿದ್ರೆ ರಸ್ತೆ ಹಾಳಾಗುತ್ತೆ, ಮಕ್ಕಳು ಕೂಡ ಓಡಾಡ್ತಾ ಇರ್ತಾರೆ ಅಂತ ಇಲ್ಲಿ ಗ್ರಾಮಸ್ಥರು ಮತ್ತೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಈ ಕುರಿತಂತೆ ಬ್ರೇಕ್ ಲಭ್ಯವಾಗ್ತಿದೆ ನೋಡಿ. ಹಾಳಾಗ್ತಿದ್ದಾವೆ, ಜಲ್ಲಿಕಲ್ಲು ಲಾರಿ ಟಿಪ್ಪರ್ಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಅಮೋಕ್ ಟಿವಿ ಸುದ್ದಿ ಬಿತ್ತರಿಸಿತು, ಸುದ್ದಿಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ, ಮತ್ತೆ ಅವರು ಯಾವುದೇ ಕಾರ್ಯಕ್ಕೂ ಮುಂದಾಗಿಲ್ಲ ಅಂತಂದ್ರೆ ಇದಕ್ಕೆ ಬ್ರೇಕ್ ಬೀಳ್ತಾ ಇಲ್ಲ ಅಂತ ಮತ್ತೆ ಅಲ್ಲಿರುವ ಗ್ರಾಮಸ್ಥರು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಬೆಂಗಳೂರು ರಸ್ತೆಯನ್ನ ತಡೆದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜಡಲ ತಿಮ್ಮನಹಳ್ಳಿ ಕ್ರಾಸ್ ಬಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಅಲ್ಲಿನ ಗ್ರಾಮಸ್ಥರು, ರಸ್ತೆ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಇದಕ್ಕೆ ಬ್ರೇಕ್ ಬೀಳ್ಬೇಕು, ಓವರ್ಲೋಡ್ ಟಿಪ್ಪರ್ ಲಾರಿಗಳು ಓಡಾಡಿದ್ರೆ ರಸ್ತೆಗಳು ಹಾಳಾಗ್ತವೆ. ಇದಕ್ಕೂ ಮೊದಲು ಜಡಲ ತಿಮ್ಮನಹಳ್ಳಿ ಗ್ರಾಮದಲ್ಲಿ ಧರಣಿ ನಡೆಸಿದ್ರು ಗ್ರಾಮಸ್ಥರು, ಧರಣಿ ಸ್ಥಳಕ್ಕೂ ಕೂಡ ಅಧಿಕಾರಿಗಳು ಬಂದಿದ್ರು, ಮುಖ್ಯ ರಸ್ತೆಗೆ ಅಂತಂದ್ರೆ ಇಲ್ಲಿ ವೀಕ್ಷಣೆ ಮಾಡಿದ್ರು, ಅಲ್ಲಿ ಏನೆಲ್ಲ ಆಗ್ತಿದೆ, ರಸ್ತೆ ಹೇಗೆ ಹಾಳಾಗಿದೆ ಅನ್ನೋದು ಎಲ್ಲವೂ ಕೂಡ ವೀಕ್ಷಣೆ ಮಾಡಿದ್ರು. ಆದ್ರೆ ಅವರು ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ, ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಮುಂದುವರೆದಿದೆ ಅಂತ ಅಲ್ಲಿ ಗ್ರಾಮಸ್ಥರು ತಮ್ಮ ಪ್ರತಿಭಟನೆಯ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪ್ರಯಾಣಿಕರು ಸಂಚರಿಸಲು ಈಗ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲಿ ರಸ್ತೆ ತಡೆದು ಇವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಪ್ರತಿಭಟನೆ ತೀವ್ರಗೊಳ್ಳುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ, ಈ ಸ್ಥಳಕ್ಕೆ ಗಣಪತಿ ಶಾಸ್ತ್ರಿ ಅವರು ಬಂದು ಅಲ್ಲಿ ಎಲ್ಲೆಲ್ಲಿ ಗುಂಡಿಗಳು ಬಿದ್ದಿದ್ದಾವೆ ಪ್ರತಿಯೊಂದು ವೀಕ್ಷಣೆ ಮಾಡಿದ್ದಾರೆ. ಇದರ ಜೊತೆಗೆ ಇದನ್ನೆಲ್ಲ ನಾನು ಸರಿಪಡಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ದಾರೆ. ಗುಣಿ ಬಿದ್ದಿದೆ, ರೋಡ್ ಅಲ್ಲಿ ಗುಣಿ ಬಿದ್ದಿದೆ, ಅದನ್ನ ಸರಿಪಡಿಸಿ ಕೊಡಿ ಅಂತ ಹೇಳಿ ಎಷ್ಟು ಮನವಿ ಕೊಟ್ಟಿಲ್ಲ. ಈ ರೀತಿ ಏಕಾಏಕಿ ರೋಡ್ ಬಂದ್ ಮಾಡೋದು ಸರಿನಾ ಸ್ವಾಮಿ? ನಮ್ ಜೀವನ ನಾನು ಹೇಳಿದ್ ಕೇಳಿ. ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀವಿ, ಏನ್ ವ್ಯವಸ್ಥೆ ಇದೆ ಅದನ್ನ ನೀವೇ ಬರ್ರಿ. ಎಲ್ಲ ನೀವೇ ಕಾಲೇಜಿನವರು ನೋಡು, ಕಾಲೇಜಿನವರು ನೀವೇ ನೋಡು, ಬರ್ರಿ ಬನ್ನಿ. ಅಂದ್ರೆ ಹೋದಾಗ
ಬಗ್ಗೆ ಮನವಿಯನ್ನ ಕೊಡ್ಬೇಕು. ಏನು ಪ್ರತಿ ಇಂಜಿನಿಯರು ಬಂದು ಪ್ರತಿ ರೋಡ್ ಅನ್ನ ಪ್ರತಿದಿನ ನೋಡಲ್ಲ, ನೀವುಗಳು ಆದ್ಕೊಳ್ಳೇ ಒಂದು ಮನವಿ ಕೊಡಬೇಕು. ಪಿ ಆರ್ ಇಡಿಗೆ, ಇದು ಪಿ ಆರ್ ಇಡಿ ರೋಡ್ ಇದೆ, ಪಿ ಆರ್ ಇಡಿಗೆ ಮನವಿ ಕೊಟ್ಟಿದ್ದೀರಾ? ಜೆಡ್ ಪಿ ರೋಡ್ ಇದು, ಪಿ ಆರ್ ಇಡಿಗೆ ನೀವು ಮನವಿ ಕೊಟ್ಟಿದ್ದೀರಾ ಸರ್? ಮನವಿ ಕೊಟ್ಟಿದ್ದಾಯ್ತು, ಎಲ್ಲ ಮಾಡಿದ್ದಾಯ್ತು ಸರ್. ಇಲ್ಲಪ್ಪ, ನೀನು ಲಿಖಿತ ಕೊಟ್ಟಿದ್ದೀನಿ ತೋರ್ಸಪ್ಪ. ಅದು ಬಿಟ್ಬಿಟ್ಟು ನೀವು ಒಂದೇ ದಿನ ಏಕಾಏಕಿ ಬಂದು ಬಂದ್ ಮಾಡಿಬಿಟ್ರೆ ಅದು ಸೊಲ್ಯೂಷನ್ ಅಲ್ಲ. ನೀವು ಫಸ್ಟ್ ಮನವಿ ಕೊಡಿ, ಈ ರೀತಿ ಆಗಿದೆ, ಅವ್ರು ರಿಪೇರಿ ಮಾಡ್ಲಿಲ್ಲ, ಆಗ ಟೆಂಡ್ರಿಂಗ್ ಆಗಿದೆ ಇದ್ರದ್ದು ಆಲ್ರೆಡಿ. ನಾನೇನ್ ಹೇಳ್ತಾ ಇದ್ದೀನಿ, ಈ ರೋಡಿಂದ ಆಲ್ರೆಡಿ ಟೆಂಡ್ರಿಂಗ್ ಆಗಿದೆ. ಸರಿ, ಈ ರೋಡ್ ಅಲ್ಲಿ ದಿನನಿತ್ಯ 14 ಟನ್ 15 ಟನ್ ಹೋಗುವಂತ ಟಿಪ್ಪರ್ಗಳು 20, 40, 50 ಈ ತರ ತುಂಬಿಕೊಂಡು ಹೋಗ್ತೀವಿ. ಇದಕ್ಕೆ ಏನ್ ಹೇಳ್ತೀರಿ ಸರ್? ಇದ್ರ ಬಗ್ಗೆ ಈಗ ಗಮನಕ್ಕೆ ತಂದಿದ್ದಾರೆ. ನಾನು ಪಿ ಆರ್ ಇಡಿ ಇಂಜಿನಿಯರ್ಗೆ, ಇದು ಪಿ ಆರ್ ಇಡಿ ರೋಡ್ ಬರುತ್ತೆ, ಪಿ ಆರ್ ಇಡಿ ಎಸ್ಎಫ್ ಪಿ ರೋಡ್ ಬರುತ್ತೆ, ಪಿ ಆರ್ ಇಡಿ ಇಂಜಿನಿಯರ್ಗೆ ಮಾತಾಡಿದ್ದೇನೆ. ಅದು ಕೂಡಲೇ ಇದನ್ನ ರಿಸ್ಟೋರೇಷನ್ಗೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಇದು ಈ ರೋಡಿಗೆ ಏನಿದೆ, ಒನ್ ಟೈಮ್ ಗ್ರ್ಯಾಂಟ್ ಅಂತ ಹೇಳ್ಬಿಟ್ಟು ಆಲ್ರೆಡಿ ಟೆಂಡ್ರಿಂಗ್ ಪ್ರೊಸೆಸ್ ಅಲ್ಲಿ ಇದೆ ಅಂತ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಬಟ್ ಈಗ ಇಮಿಡಿಯೇಟ್ ರಿಸ್ಟೋರೇಷನ್ ಅಗತ್ಯ ಇದೆ, ಅದನ್ನ ಮಾಡ್ತಾರೆ. ಅಲ್ಲಿ ತನಕ ಏನಿದೆ, ಯಾವುದೇ ಈ ಟಿಪ್ಪರ್ಗಳು, ಈ ಮೈನ್ಸ್ ಇಂದು ಟಿಪ್ಪರ್ಗಳು ಇಲ್ಲಿ ತಿರುಗಾಡಬಾರ್ದು ಅಂತ ಹೇಳಿ ಪೊಲೀಸರಿಗೆ ನಾನು ಹೇಳಿದ್ದೇನೆ. ಅದೇ ರೀತಿ ಅವರು ಕ್ರಮವನ್ನ ತಗೊಳ್ತಾರೆ. ಸರ್, ತಾತ್ಕಾಲಿಕ ಪರಿಹಾರ ಏನಾದರೂ ಕಂಡ್ಕೊಳ್ತಾರೆ ಸರ್? ತಾತ್ಕಾಲಿಕ ಪರಿಹಾರ ಮಾಡ್ತಾರೆ. ಇದು ಇಮಿಡಿಯೇಟ್ ರಿಸ್ಟೋರೇಷನ್ ಏನು ಆಗಬೇಕು ಅಂದ್ರೆ, ಏನು ದೊಡ್ಡ ದೊಡ್ಡ ಗುಣಿಗಳಿದೆ ಅದನ್ನು ಮುಚ್ಚಿಬಿಟ್ಟು ಟೆಂಪ್ರವರಿ ರಿಸ್ಟೋರೇಷನ್ ಮಾಡಿಕೊಡ್ತಾರೆ. ಸರ್, ಇಲ್ಲಿ ಟಿಪ್ಪರ್ಗೆ ಕಡಿವಾಣ ಯಾವ ಥರ ಸರ್? ಟಿಪ್ಪರ್ಗಳು ಈಗ ಏನಿದೆ, ದೇಶದ ಅಭಿವೃದ್ಧಿ ಆಗಬೇಕಂದ್ರೆ ಮೈನಿಂಗ್ ಆಕ್ಟಿವಿಟಿ ಆಗಲೇಬೇಕು, ಒಂದಲ್ಲ ಒಂದು ರೂಟಲ್ಲಿ ಹೋಗಬೇಕು. ಈ ಪೊಲೀಸರು ಜಡಲತಿಮ್ಮನಹಳ್ಳಿ ಗ್ರಾಮ ನಮ್ಮದು, ಇಲ್ಲಿ ಟಿಪ್ಪರ್ಗಳು ಹಾವಳಿಯಿಂದ ರೋಡು ಅಗ್ಗವನ ಆಗೋಗ್ಬಿಟ್ಟಿದೆ. ಅದಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂದರೆ, ಇವತ್ತೆಲ್ಲ ಅಡ್ಡ ಹಾಕೊಂಡ್ವಿ. ಅಡ್ಡ ಹಾಕೊಂತ ಇದ್ದಂಗೆ ಅಧಿಕಾರಿಗಳೆಲ್ಲ ಬಂದರು. ಅಧಿಕಾರಿ ಬಂದುಬಿಟ್ಟು ಎಲ್ಲ ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿಬಿಟ್ಟು ಹೇಳಿದ್ರು, ಈ ಥರ ನಿಮ್ಗೆ ತಾತ್ಕಾಲಿಕವಾದ ರಸ್ತೆ ಆಗಿದೆ, ಅದಕ್ಕೆ ನಿಮಗೆ ಸೂಕ್ತ ಪರಿಹಾರ ಕೊಡ್ತೀವಿ, ಅಲ್ಲಿವರೆಗೂ ರೋಡೆಲ್ಲ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನೋಡಿ, ಇಲ್ಲಿ ಒಂದು ಆಂಗಲ್ ಹಾಕಿದ್ವಿ, ಆಂಗಲ್ಲು ಗೌರ್ಮೆಂಟಿಂದ ಹಾಕಿದರೆ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಇಲ್ಲಿ 10 ಫೀಟ್ ಹೈಟು, 10 ಫೀಟ್ ಹೈಟಲ್ಲಿ ಎಲ್ಲ ಕಿತ್ತಾಕ್ಬಿಟ್ಟಿದ್ದಾರೆ. ಅವರೇ ಟಿಪ್ಪರ್ ಅವರು ಜೆ ಸಿ ಬಿ ಕಿತ್ಕೊಂಡ್ಬಂದು ಕಿತ್ತಾಕಿದ್ದಾರೆ. ಅದನ್ನು ಎಲ್ಲನೂ ಅಂತ ಬಿಟ್ಟಿದ್ವಿ. ಈಗ ಫುಲ್ ಅಡ್ವಾನ್ ಆಗೋಗಿದೆ. ಅಲ್ಲಿ ಹೋಗಿ ಹೇಳಿದ್ರೆ ಅಲ್ಲಿ ಅವ್ರು ನಮಗೆ ಬರಲ್ಲ ಇದು ಅಂತಾರೆ. ಅದಕ್ಕೆ ಅಡ್ಡ ಹಾಕಿದರೆ ಇವತ್ತು ತಹಸೀಲ್ದಾರ್ ಬಂದು ಇವತ್ತು ಪರಿಹಾರ ಹೇಳಿದ್ದಾರೆ. ಅದನ್ನು ಮುಂದಿನ ಕ್ರಮದಲ್ಲಿ ಏನಾಗ್ತಿತ್ತು ನೋಡೋಣ. ಏನಾಗ್ತಿತ್ತು ಹಣ, ಇಲ್ಲಿ ಜಾಸ್ತಿ ಜನ ಸ್ಕೂಲ್ ಹುಡುಗರಿಗೆ ತೊಂದರೆ ಆಗ್ತಿದೆ. ಯಾಕಂದ್ರೆ ಮುದ್ದೇನಹಳ್ಳಿ ಇದೆ, ತಿನ್ನಹಳ್ಳಿ ಇದೆ, ಬಂಡಹಳ್ಳಿ ಇದೆ, ದೊಡ್ಡಾಪುರ ಇದೆ, ಹಾಸ್ಪಿಟಲ್ ಇದೆ ಮೈನು. ಇಲ್ಲಿ ಜೈನ್ ಹಾಸ್ಪಿಟಲ್ ಒಂದು ಆಗಿದೆ. ಪಾಪ ಎಲ್ಲ ಹಿಂಗೆ ಬರ್ತಾರೆ. ಇಲ್ಲಿ ಬಂದಾಗ ಯೂನಿವರ್ಸಿಟಿಯಲ್ಲಿ ಗಲಾಟೆಗಳು ಆಗಿತ್ತು. ಪಾಪ ಬಿದ್ದೋಗಿದ್ದಾರೆ, ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ. ಆ ಥರ ತೊಂದರೆ ಜಾಸ್ತಿ ಆಗಿದೆ. ನಿನ್ನೆ ರಾತ್ರಿನೂ ಒಬ್ರು ಬಿದ್ದಿದ್ದಾರೆ ಕೈ. ಪಾಪ ರಾತ್ರಿಯಲ್ಲಿ ನೋಡ್ಕೊಳಕ್ಕಾಗಲ್ಲ. ರಾತ್ರಿ ಹೊತ್ತಲ್ಲಿ ಅವರೇ ಎದ್ದೋಡ್ಬೇಕು, ಅವರೇ ಹೋಗ್ಬೇಕು. ಪಾಪ ಕೈ ಮೂಳೆ ಒಬ್ರಿಗೆ ಆಚೆ ಬಂದಿದೆ. ರಾತ್ರಿ ಆಗಿದ್ದಕ್ಕೆ ಇವತ್ತು ಬೆಳಗ್ಗೆ ಮಾಡಿರೋದು. ತುಂಬ ತೊಂದರೆ ಆಗ್ತಿದೆ ರಸ್ತೆಯಿಂದ. ಅದಕ್ಕೆ ಹೆದ್ದಾರಿನೂ ಬಂದ್ ಮಾಡಿದ್ವಿ. ಹೆದ್ದಾರಿ ಬಂದ್ ಮಾಡಿ ಅದಕ್ಕೆ ತಹಸೀಲ್ದಾರು ಬಂದರು, ಎತ್ತರಿಸ್ಕೊಂಡ್ರು, ಬಂದರು, ಅವರು ಹೇಳ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಏನಾಗಬೇಕು ನಿಮಗೆ? ಅಣ್ಣ, ರಸ್ತೆ ನಮ್ಗೆ ಏನಿಲ್ಲ, ರಸ್ತೆ ರೆಡಿ ಆಗ್ಬೇಕು ಅಷ್ಟೇ. ನೀಟಾಗಿ ರಸ್ತೆ ರೆಡಿ ಆಗಬೇಕು. ಹೇಳಿ, 10 ಇಯರ್ಸ್ ಬರಬಾರ್ದು. ಎವಿ 10 ಇಯರ್ಸ್ ಎನಿ ವೇಸ್ಟ್ ಬರಲೇಬಾರ್ದು. ಟೆಂಡರ್ ಆಗಿರೋದು ಸರ್, ತಹಸೀಲ್ದಾರ್ ಸಹ ಹೇಳಿದ್ದಾರೆ. ಅದಾಗದ್ರ ಮುಖ್ಯ ಮಳೆ ಬೀಳ್ತಾ ಇರೋದ್ರಿಂದ ಮಾಡ್ತಾ ಇಲ್ಲ ಅಂತ ಹೇಳಿದ್ದು. ಈ ಮಳೆ ಬಿದ್ದು 28 ಟನ್ ಈ ಕೆಪಾಸಿಟಿ ಇರೋದು ರೋಡ್ಗೆ, 50 ಟನ್ ಬರ್ತಾ ಇರೋದ್ರಿಂದ ರೋಡ್ ಹಾಳಾಗೋಗಿದೆ. ಮೇನ್ ಚರಂಡಿಗಳು ಮಾಡಿಲ್ಲ, ಚರಂಡಿಗಳಾಗಿದ್ದರೆ ಈ ನೀರು ಬರ್ತಿರ್ಬೋದು. ನೀರು ಇರೋದ್ರಿಂದ ಈ ಯಾವಾಗ ನೀರು ನಿಂತ್ಕೊಳತ್ತೆ ಅವಾಗ ರೋಡ್ ಹಾಳಾಗೋಗುತ್ತೆ. ಸ್ಟಾರ್ ರೋಡ್ ಮೇನ್ ನೀರು ನಿಲ್ಬಾರ್ದು, ಹೆವಿ ಗಾಡಿಗಳು ಬಂದಾಗ ಹೋಗ್ಬಿಡುತ್ತೆ. ತಹಸೀಲ್ದಾರ್ ಸಾಹೇಬ್ ಹೇಳಿದ್ದಾರೆ. ಈಗ ನೀವು ನೋಡಕ್ಕೆ ರೋಡ್ ಹೆಂಗಿದೆ, ಯಾವ ತರ ಹಾಳಾಗೋಗಿದೆ, ಏನ್ ಮಾಡಕ್ ಆಗಲ್ಲ. ನೀರು ಯಾವಾಗ ಇರುತ್ತೋ ಹೆವಿ ಗಾಡಿಗಳು ಬರ್ತಾ ಹೋಗ್ತಾವ. ನೀವು NH-44 ಯಾಕೆ ಬಂದ್ ಮಾಡಿದ್ದು, ಧರಣಿ ಮಾಡಿದ್ದು? NH-40 ಯಾವ್ದು? NH-44 ಅಧಿಕಾರಿಗಳು ಬರಲಿ ಅಂತ ಅಷ್ಟೇ. ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಅಲ್ಲಿರುವ ಸ್ಥಳೀಯರು ಶಶಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಶಿ ಅವರೇ, ನಮಸ್ತೆ. ನಮಸ್ತೆ ಮೇಡಮ್. ಎಸ್, ಈಗ ಇಲ್ಲಿ ಓವರ್ಲೋಡ್ ಟಿಪ್ಪರ್ ಲಾರಿಗಳು ಓಡಾಡ್ತಾ ಇದ್ದಾವೆ ಅಂತ ಈಗ ಪ್ರತಿಭಟನೆಗೆ ಮುಂದಾಗಿದ್ದೀರಿ, ಹಾಗೆ ಪ್ರತಿಭಟನೆ ಕೂಡ ಅಲ್ಲಿ ಮಾಡಿದ್ದೀರಿ. ಯಾರೆಲ್ಲ ಅಧಿಕಾರಿಗಳು ಅಲ್ಲಿ ಬಂದ್ರು, ಎಷ್ಟು ದಿನದಿಂದ ಅಲ್ಲಿ ಟಿಪ್ಪರ್ ಲಾರಿಗಳು ಓಡಾಡ್ತಿದ್ದಾವೆ? ಮೇಡಮ್, ಟಿಪ್ಪರ್ ಲಾರಿ ಸತತವಾಗಿ ಒಂದು 5-6 ವರ್ಷದಿಂದ ಇದೇ ರೋಡ್, ಇದೇ ರಸ್ತೆಯಲ್ಲೇ ಓಡಾಡ್ತಿರುತ್ತೆ. 25 ಟನ್ ಕೆಪಾಸಿಟಿ ಇರೋ ರೋಡ್ ಮೇಲೆ 50 ಟನ್ 55 ಟನ್ 60 ಟನ್ ಹಾಕೊಂಡು ಟಿಪ್ಪರ್ ಓಡಾಡ್ತಾ ಇದೆ ಮೇಡಮ್. ರಸ್ತೆ ಇವತ್ತು ಮಾಡಿದ್ದಾರೆ ಅಂದ್ರೆ 2-3 ದಿನದಲ್ಲಿ ರೋಡ್ ಕಿತ್ತೋಗುತ್ತೆ ಮೇಡಮ್. ಆ ತರ ಕಳಪೆ ಕಾಮಗಾರಿಯಲ್ಲಿ ಮಾಡ್ತಾರೆ.
ಮೇಡಮ್ ಧರಣಿ ಮಾಡಿದೀವಿ, ಪೊಲೀಸ್ ಅವ್ರಿಗೆ ಅಧಿಕಾರಿಗಳಿಗೆ ಗಮನಕ್ಕೂ ತಂದಿದೀವಿ, ಮತ್ತೆ ಟೆಂಡರ್ ರೋಡ್ ಮಾಡಿರೋ ಟೆಂಡರ್ ಅವರು ಐರನ್ ರಾಡ್ಗಳು ಹಾಕಿದ್ರು ಟಿಪ್ಪರ್ ಓಡಾಡಬಾರ್ದು ಅಂತ. ಆ ರಾಡ್ಗಳನ್ನೆಲ್ಲ ಇವರು ನೈಟಲ್ಲಿ ನೈಟಲ್ಲೇ ಕಿತ್ತಾಡ್ತಾರೆ ಟಿಪ್ಪರ್ ಗಾಡಿಗಳಲ್ಲಿ ಬಂದು. ಪೊಲೀಸ್ ಅವ್ರ ಗಮನಕ್ಕೆ ತಂದ್ರೆ ಅದು ಅವಾಗ ಅವತ್ತಿನ ಮಾತ್ರ ಸುದ್ದಿಯಲ್ಲಿ ಇರುತ್ತೆ, ಮತ್ತೆ ಮುಚ್ಚಾಕ್ತಾರೆ ಮೇಡಮ್. ಹೌದು ಮೇಡಮ್. ಮತ್ತೆ ಇಲ್ಲಿ ತಹಸೀಲ್ದಾರ್ ತಹಸೀಲ್ದಾರ್ ಸರ್ ಬಂದಿದ್ರು, ಅವ್ರು ಬಂದು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಗೆ ಇನ್ಫಾರ್ಮೇಶನ್ ಕೊಟ್ಟಿದೀವಿ, ಅವ್ರು ಬಂದು ನಿಮ್ಗೆ ಸರಿ ಮಾಡ್ತಾರೆ ಅಂತ ಭರವಸೆ ಕೊಟ್ಟು ಹೋಗಿದ್ದಾರೆ ಮೇಡಮ್. ಬಟ್ ಇಷ್ಟೊತ್ತಾದ್ರೆ ಯಾರು ಬಂದಿಲ್ಲ, ಪಿ ಆರ್ ಡಿ ಅವರು ಬಂದಿಲ್ಲ, ಪಿಡಬ್ಲ್ಯೂ ಅವರು ಯಾರು ಬಂದಿಲ್ಲ ಮೇಡಮ್. ಅವರು ದಿನ ಬೆಳಗ್ಗೆ ಆದ್ರೆ ಹೂವ ತಗೊಂಡ್ ಮಾರ್ಕೆಟ್ ಹೋಗ್ತಾರೆ ರೈತರು, ಸ್ಕೂಲ್ ಮಕ್ಳಿಗೆ ಹೋಗೋರ್ಗೆಲ್ಲ ಟಿಪ್ಪರ್ ಓಡಾಡೋದು ನೀರ್ ಎಗ್ರಿ ಸ್ಕೂಲ್ಗೆ ಹೋಗೋಗಿದೆ, ಮತ್ತೆ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ, ಗಾಡಿಗಳೆಲ್ಲ ಬಿದ್ದು ಮುದುಕರು. ಇವತ್ತು ಬೆಳಿಗ್ಗೆ ಹೋಟ್ಲ್ಗೆ ಹೋಗ್ತಾ ಇದ್ದಂತ ಬಿಸ್ನೆಸ್ ಮೇ ಹೋಟ್ಲ್ಗೆ ಅವ್ರ ಜೀವನ ಮಾಡುತ್ತೆ ಅಂತ ಹೋಟ್ಲ್ ಜೀವನ ಮಾಡಿ ಹೋಟ್ಲ್ ಇದ್ ಮಾಡ್ತಾರೆ, ಅವ್ರ ಹಸಿಟ್ ಮಾಡ್ಕೊಂಡು ಹೋಗೋವಾಗ ಹಸಿಟ್ಟೆಲ್ಲ ಬಿದ್ದೋಗಿ ಸಂಪೂರ್ಣವಾಗಿ ಅವ್ರದ್ದು ಜೀವತ್ತಿನ ಇನ್ಕಮ್ ಲಾಸ್ ಆಗಿದೆ ಮೇಡಮ್ ಅವ್ರಿಗೆ. ಅಂದೀಗ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಅವರು ಏನ್ ಹೇಳಿದ್ರು ಅಂತ ಈ ಪ್ರತಿಭಟನೆ ಕುರಿತಾಗಿ ಅವ್ರು ಏನ್ ಮಾತನಾಡಿದ್ರು? ಮೇಡಮ್ ಫಸ್ಟ್ ಫೋನ್ ಮಾಡಿದ್ರೆ ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅವಾಗ ನಾವು ನಮ್ಮ ಊರ್ ರೋಡ್ ಅಲ್ಲಿ ಮಾಡ್ತಾ ಇದ್ವಿ ಸ್ಟ್ರೈಕ್, ನಾವು ಹೈವೇ ರೋಡ್ಗೆ ಹೋಗಿ ಹೈವೇ ರೋಡ್ ಬ್ಲಾಕ್ ಮಾಡಿದಾಗ ಅವಾಗ ತಹಸೀಲ್ದಾರ್ ಸಾಹೇಬ್ರು ಬಂದ್ರು. ಅವಾಗ ಬಂದು ಅವರು ರೋಡ್ ನೋಡ್ಬಿಟ್ಟು ಸಾರಿ ನಾವು ಬಂದು ಇದು ನಮ್ ಗಮನಕ್ ಬರಲ್ಲ, ಬಟ್ ಇವಾಗ ನಾನು ಬಂದು ನೋಡಿದೀನಿ ಅಂತ ಹೇಳ್ಬಿಟ್ಟು ನಾವ್ ಅವ್ರಿಗೆ ಇಂಟಿಮೇಶನ್ ಕೊಡ್ತೀನಿ ಅಂದ್ಬಿಟ್ಟು ಅವ್ರಿಗೆ ನಮ್ಮಿಂದಾನೆ ಪಿಡಬ್ಲ್ಯೂ ಅವ್ರಿಗೆ ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು, ಇವಾಗ್ಲೇ ಬರ್ತಾರೆ, ಇವಾಗ್ಲೇ ಸರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಅವ್ರಿನ್ನ ಬಂದಿಲ್ಲ ಮೇಡಮ್, ಬಂದು ಮಾಡ್ಕೊಡ್ತೀವಿ ಇವತ್ತೇ ರೆಡಿ ಮಾಡ್ತೀವಿ ಅಂತ ಹೇಳಿದ್ರು ಗಣಪತಿ ಶಾಸ್ತ್ರಿ ಸರ್ಗೆ, ಬಟ್ ಅವ್ರು ಇನ್ನ ಬಂದೇ ಇಲ್ಲ ಮೇಡಮ್. ಅಂದ್ರೆ ಇನ್ನು ಪ್ರತಿಭಟನೆ ಮುಂದುವರೆದಿದೆಯಾ? ಪ್ರತಿಭಟನೆ ಅದೇ ಮೇಡಮ್, ಟಿಪ್ಪರ್ ಗಾಡಿಗಳು ನಿಲ್ಸಿದ್ದಾರೆ ಸದ್ಯಕ್ಕೆ, ನಾವು ಸ್ಟ್ರೈಕ್ ಮಾಡಿದಾಗ್ಲಿಂದ ಈ ರೋಡ್ ಅಲ್ಲಿ ಟಿಪ್ಪರ್ ಗಾಡಿಗಳು ಬಂದಿಲ್ಲ, ನಾವು ನೋಡ್ತಾ ಇದೀವಿ ಆತರ ವೆಹಿಕಲ್ಸ್ ಏನಾದ್ರು ಬಂದ್ರೆ ಪೊಲೀಸ್ ಇಂಟಿಮೇಶನ್ ಕೊಡಿ ಅಂತ ಗಣಪತಿ ಶಾಸ್ತ್ರಿ ಸರ್ ಹೇಳ್ಬಿಟ್ಟು ಹೋಗಿದ್ದಾರೆ. ಎಸ್ ಓಕೆ ಶಶಿಯವರ ಧನ್ಯವಾದಗಳು ಅಮೋಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಎಸ್ ನೋಡಿ, ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಅವರು ಬಂದರೂ ಕೂಡ ಇದು ನನ್ನ ಗಮನಕ್ಕೆ ಬರೋದಿಲ್ಲ ಅಂತಂದ್ರೆ ಇದು ನನ್ನ ಕೆಲಸ ಅಲ್ಲ, ಇದನ್ನ ನಾನು ಪಿ ಡಬ್ಲ್ಯೂ ಅವ್ರ ಜೊತೆಗೆ ಮಾತಾಡ್ತೀನಿ, ಬಗೆಹರಿಸ್ತೀನಿ ಅಂತ ಭರವಸೆನ ಕೊಟ್ಟಿದ್ದಾರಂತೆ. ಆದರೆ ಪಿ ಡಬ್ಲ್ಯೂ ಅವರು ಕೂಡ ಬರ್ತೀನಿ, ನಾನು ಇವತ್ತು ಬಂದು ರಸ್ತೆ ಸರಿಪಡಿಸ್ತೀನಿ, ಅಲ್ಲಿ ಏನೆಲ್ಲ ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಳ್ತೀನಿ ಅನ್ನೋದು ಒಂದು ಉತ್ತರವನ್ನು ನೀಡಿದ್ರಂತೆ. ಆದರೆ ಇಲ್ಲಿಯವರೆಗೂ ಕೂಡ ಬಂದಿಲ್ಲ. ಗಣಪತಿ ಶಾಸ್ತ್ರಿ ಅವರು ಕೂಡ ಅಂದರೆ ತಹಶೀಲ್ದಾರ್ ಗಣಪತಿ ಶಾಸ್ತ್ರಿ ಅವರು ಕೂಡ ಅಲ್ಲಿ ಗುಂಡಿಗಳನ್ನು ವೀಕ್ಷಿಸಿದ್ದಾರೆ, ಆದರೆ ಸರಿಪಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಆದರೆ ನೋಡಬೇಕಿದೆ ಯಾವೆಲ್ಲ ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ. ಜನ ಬರ್ತಾರೆ.